ಈಗ ನೀವು ಪೇಪರ್ನಲ್ಲಿ ಓದಿದಿರಲ್ಲ, ನಮ್ಮ ಜಿಲ್ಲೆಯಲ್ಲಿ ಸತೀಶ್ ಫ್ಯಾಕ್ಟರಿ ಇದೆ ಅಂತೇಳಿ, ಮತ್ತು ನಮ್ಮ ಜಿಲ್ಲಾಧಿಕಾರಿಗೂ ಕೂಡ ಎಲ್ಲ ಭಾಳ ಅರಿವು ಮೂಡಿಸುವಂತೆ ಕೆಲಸ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಏನೂ ಸಮಸ್ಯೆ ಇಲ್ಲ. ಅದಾಗಿನೂ ಕೂಡ ಇವತ್ತು ನಾವು ಕನ್ನಡ ನಾಡಿದ್ವಿ, ಎಲ್ಲರೂ ಕೂಡ ಕನ್ನಡದ ನಾಮಫಲಕವನ್ನು ಹಾಕಲೇಬೇಕು, ಅದರ ಗಾಡ್ ಮಾತಿಲ್ಲ. ಆದರೆ ಕಾನೂನಿನ ಕೈ ತಗೊಳ್ಳುವಂಥ ಕೆಲಸ ಆಗಬಾರ್ದು. ಯಾಕಂದ್ರೆ ಏನಾಗಿದೆ, ಈಗ ಭಾಳಷ್ಟು ಈ ಒಂದು ಇಂಥ ಇನ್ಸಿಡೆಂಟ್ ಆದಮೇಲೆ ನಾನು ಇಂಡಸ್ಟ್ರೀಸ್ ಮಿನಿಸ್ಟ್ರು, ಇವು ನಾಳೆ ಎಲ್ಲನೂ ಕೂಡ ವೈರಲ್ ಆಗಿ ವಿದೇಶಗಳೆಲ್ಲ ಹೋಗ್ತವೆ. ಅವಾಗ ಬಂಡವಾಳ ಹೂಡಿಕೆ ಏನು ಮಾಡುವಂಥವ್ರು ಕೂಡ ಹಿಂದೇಟು ಹಾಕ್ತಾರೆ, ತಿಳಿಸ ಇಲ್ಲಪ್ಪ ಇಲ್ಲಿ ವಾತಾವರಣ ಸರಿ ಇಲ್ಲ ಅಂಥೇಳಿ. ಆಯಿತು, ನೀವು ಒಂದು ಗಡುವು ಕೊಡಿ ಎಲ್ಲರಿಗೂ ಕೂಡ ಹಾಕಿ ಅಂಥೇಳಿ, ಸರ್ಕಾರನೂ ಕೂಡ ಇದ ಮೇಲೆ ಇದು ಕೊಡ್ತದೆ, 60% ನೀವು ಕಡ್ಡಾಯವಾಗಿ ಹಾಕಿ, ಸ್ವಇಚ್ಛೆಯಿಂದ ಸ್ವಪ್ರೇಮದಿಂದ ಹಾಕ್ರಿ ನೀವು. ಯಾಕಂದ್ರೆ ನೀವು ಕರ್ನಾಟಕದಲ್ಲಿದ್ದೀರಿ, ಕನ್ನಡ ನಾಡಿನಲ್ಲಿದ್ದೀರಿ, ಮತ್ತು ಭಾಳ ಒಂದು ತಮ್ಮ ಇದರಿಂದ ಹಾಕಿ ನೀವು ಅದನ್ನು, ನೀವು ಸುಮಾರು ಜವಾಬ್ದಾರಿ ಅಂತ ತಿಳ್ಕೊಬೇಡಿ. ಕನ್ನಡ ನಾಡಿದೀವಿ ನಾವು ಹಾಕಬೇಕಪ್ಪ ಅಂತೇಳಿ, ಇದು ನಮ್ಮದು ಅಂತೇಳಿ ತಿಳ್ಕೊಂಡು ಹಾಕ್ಲಿ ಅವರೆಲ್ಲರೂ ಕೂಡ, ಅವ್ರು ಕೊಡ್ಬೇಕು. ಆದರೆ ಕಾನೂನು ಕೈ ತಗೊಳ್ಳುವಂಥದ್ದು, ಆದರೆ ಸರ್ಕಾರ ಆಸ್ತಿ ಅಂದರೆ ಅದು ಜನರ ದುಡ್ಡೇ. ಅದು ಎರಡನೇದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಳ ಕೆಟ್ಟ ಹೆಸರು ಹೋಗ್ತದೆ. ಈಗ ಇಂಡಸ್ಟ್ರಿ ವಿಚಾರದಲ್ಲಿ ಭಾಳ ಪೈಪೋಟಿ, ಸಿಕ್ಕಾಪಟ್ಟಿ ಪೈಪೋಟಿ ಇದೆ. ಆ ಪೈಪೋಟಿದಲ್ಲಿ ಅವತ್ತಿನ ದಿವಸ ಅವ್ರಿಗೆ ಅನಿವಾರ್ಯ ಇಲ್ಲ, ಯಾವುದೇ ರಾಜ್ಯಗಳು ಅನಿವಾರ್ಯ ಇಲ್ಲ, ಅವತ್ತಿನ ದಿವಸ ಯಾವುದೇ ದೇಶಗಳನ್ನೂ ಅನಿವಾರ್ಯ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವು ಭಾಳ ಒಂದು ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು. ಅದನ್ನು ಎಲ್ಲ ಕನ್ನಡ ಸಂಘಟನೆಗಳು ಕೂಡ ತಿಳ್ಕೋಬೇಕು. ಕನ್ನಡ ಇವತ್ತು ದಿವಸ ನಮ್ಮ ತಾಯಿ ಭಾಷೆ, ಅದೆಲ್ಲರೂ ಕೂಡ ಎಲ್ಲ ಕಡೆಯೂ ಕೂಡ ಇರಬೇಕು. ಅದು ಎರಡು ಮಾತಿಲ್ಲ, ಆದರೆ ಕಾನೂನು ತೆಗೆದುಕೊಳ್ಳೋದು ಕೆಲಸ ಮಾಡಬೇಡಿ. ಯಾರು ಮಾಡಿಲ್ಲಪ್ಪ ಅಂತ ಅವ್ನ ತೊಗೊಬೇಕು, ಕಂಪ್ಲೇಂಟ್ ಕೊಡಿ ಜಿಲ್ಲಾಧಿಕಾರಿ ಕೆಳಗಡೆ, ಅದನ್ನು ನಾವು ಸರಿಪಡಿಸುವಂಥ ಕೆಲಸ ಸರ್ಕಾರ ಮಾಡ್ತದೆ. ತಮ್ಮ ಇಲಾಖೆಯಿಂದ ಏನಾದರೂ ನೋಟಿಸ್ ಹೋಗುವಂಥದ್ದು ಈಗ ಸರ್ಕಾರಿಗೆ, ಮುಖ್ಯಮಂತ್ರಿಗೆ ಇದು ಮಾಡಿದರೆ ನಾವು ಒಂದು ಅಡ್ವೈಸರಿ ಕಳಿಸ್ತೀವಿ ಅವ್ರಿಗೆ, ನೀವು ಕನ್ನಡ ನಾಡಿನಲ್ಲಿದ್ದೀರಿ ದಯವಿಟ್ಟು ಹಾಕಿ ಅಂತ ಒಂದು ಅಡ್ವೈಸರಿ ಕಳಿಸ್ತೀವಿ, ಅದರ ಗಮನ ಮಾಡ್ತಿಲ್ಲ. ಸರ್, ನಿನ್ನೆ ಕಾರ್ಯಕ್ರಮದಲ್ಲಿ, ಕಾಂಗ್ರೆಸ್ ಸಂಸ್ಥಾಪನ ಕಾರ್ಯಕ್ರಮದಲ್ಲಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಜಾತಿ ಜನೀಕರಣಕ್ಕೆ ನಾವು ಮಾಡ್ತೀವಿ ಅಂತ ಮಾತುಗಳನ್ನು ಹೇಳಿದ್ರೆ, ಆದ್ರೆ ರಾಜ್ಯದಲ್ಲಿ ರೆಡಿ ಇರುವಂತದ್ದು ತೆಗೆದುಕೊಳ್ಳುವಂತ ವಿಚಾರದಲ್ಲೇ ಇಲ್ಲಿ ಬಂದ್ರೆ ನೋಡಿ, ಕೇಳಿ ಜಾತಿ ಗಣತಿ ಬಗ್ಗೆ ಯಾರ್ದು ಇರೋದಿಲ್ಲ. ನಮ್ಮ ಪಕ್ಷ ನಿಲುವು ಪಡೆದಿದೆ. ಕೆಲವೊಂದು ಅಲ್ಲಿ ಇರುವಂತ ಒಳಗಡೆ ಸಮಸ್ಯೆಗಳಿದ್ದಾವೆ, ನಾನು ಹೇಳಿದ್ದೀನಿ, ಪದೇ ಪದೇ ಹೇಳಿಸ್ಬೇಡಿ, ನನ್ಗೆ ಗೆಸ್ಟ್ಸೆಲ್ಲ ಹೇಳಿಸ್ತೀರಾ. ನಾನು ಹೇಳಿದ್ದೀನಿ, ಒಂದೇ ಈಗ ಲಿಂಗಾಯತರಲ್ಲಿ ಏನಾಗಿದ್ದಾವೆ, ಉಪಜಾತಿಗಳು ಮೀಸಲಾತಿ ಸಲುವಾಗಿ ಹಿಂದೂ ಗಾಣಿಗ, ಹಿಂದೂ ಸಾಧು, ಹಿಂದೂ ಮಣಿಜ್ಗ, ಹಿಂದೂ ರೆಡ್ಡಿ ಹೀಗೆ ಬರೆಸಿದ್ದಾರೆ. ಹೀಗೆ ಬರೆಸಿದ್ರಿಂದ ಅದು ಅವರು ನಾಳೆ ಆಯ್ದ ಜನಸಂಖ್ಯೆದಲ್ಲಿ ಕೌಂಟ್ ಆಗೋದಲ್ಲ. ಎಲ್ಲ ಲಿಂಗಾಯತರು ಒಂದೇ ಸೂರ್ನಡಿ ತೊಗೊಂಡು ತಾವು ಮಾಡಿದರೆ ಇವತ್ತೊಂದು ದಿವಸ ನಮ್ಮ ಪರ್ಸೆಂಟೇಜು 17-22% ಲಿಂಗಾಯತರು ರಾಜ್ಯದಲ್ಲಿ ಇದ್ದೀವಿ. ಒಂದು ವೇಳೆ ನೀವು ಅದನ್ನು ಅವ್ರ ಉಪಜಾತಿ ಬೇರೆ ಬೇರೆ ಇದನ್ನ ಮೀಸಲಾತಿ ಸಲುವಾಗಿ 2A ಸಲುವಾಗಿ 3A ಸಲುವಾಗಿ ಅವ್ರು ಬರ್ಸಿದ್ದಾರೆ. ಯಾಕಂದ್ರೆ ಹಿಂದೂ ಲಿಂಗಾಯತ ಸಾಧಾರಣ ಬರ್ಸಿರೋರಿಗೆ 2A ಮೀಸಲಾತಿ ಸಿಗೋದಿಲ್ಲ, ಹಿಂದೂ ಸಾಧಾರಣ ಒಂದು ಬರ್ಸಿರೋ ಮೀಸಲಾತಿ ಸಿಗ್ತದೆ. ಇದೆಲ್ಲ ಸಮಸ್ಯೆಗಳಿದ್ದಾವೆ, ಇದನ್ನು ಸರಿಪಡಿಸಬೇಕಾಗಿದೆ. ಅವರೆಲ್ಲರೂ ಕೂಡ ಬಂದು ಬರ್ಸಿದ್ರು ಕೂಡ ಅವ್ರನ್ನ ಅವ್ರಿಗೆ ಮೀಸಲಾತಿ ಸಿಗ್ತಾರೆ, ಹಿಂದೂ ಲಿಂಗಾಯತ್ ಸಾಧಾರಣ ಅಂತ ಬರ್ತಾರೆ, ಹಿಂದೂ ಲಿಂಗಾಯತ್ ಗಣಿಗೆ ಅಂತ ಬರ್ತಾರೆ, ಹಿಂದೂ ಲಿಂಗಾಯತ್ ರೆಡ್ಡಿ ಅಂತ ಬರ್ತಾರೆ, ಹಿಂದೂ ಲಿಂಗಾಯತ್ ಮಣಿಜ್ಗೆ ಅಂತ ಬರ್ತಾರೆ. ಹೀಗಾಗಿ ಏನಾಗುತ್ತೆ, ಈಗ ಒಂದು ವೇಳೆ ಅವ್ರನ್ನ ಹಿಂದೂ ಸಾಧು, ಹಿಂದೂ ಗಾಣಿಗ, ಹಿಂದೂ ಬಣಿಜ್ಗ, ಹಿಂದೂ ರೆಡ್ಡಿ ಇನ್ನಿತರ ಯಾವ್ದಾರು ಬರ್ಸಿದ್ರೆ ಅದನ್ನ ನೀವು ಕೌಂಟ್ ಮಾಡಿದ್ರೆ ನಮ್ಮ ಲಿಂಗಾಯತ್ ಪಾಪ್ಯುಲೇಷನ್ ಏನಾಗುತ್ತೆ, 17-22% ಏನಿದೆ ಅಂತ ನಾವು ಹೇಳ್ತೀವಿ, ಅದು ಬಂದು 11% ಬರ್ತದೆ. ಅದೇ ರೀತಿ ಒಕ್ಕಲಿಗರಲ್ಲೂ ಕೂಡ ಆಗ್ತದೆ. ಅದನ್ನು ಸರಿಪಡಿಸಿ, ನಾವು ಜಾತಿ ಗಣತಿಗೆ ವಿರೋಧ ಇಲ್ಲ, ಮುಖ್ಯಮಂತ್ರಿಗಳಿಗೂ ವಿನಂತಿಯನ್ನು ಮಾಡಿಕೊಟ್ಟಿದ್ದೀವಿ, ಪತ್ರ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳು ಅದನ್ನು ಗಮನಕ್ಕೆ ತಗೋತಾರೆ ಅನ್ನೋದು ವಿಶ್ವಾಸವೂ ನಮಗಿದೆ. ಇದನ್ನು ಸರಿಪಡಿಸಿ ಒಂದೇ ಸೂರಿನಡಿ ಎಲ್ಲ ಲಿಂಗಾಯತರು ತೊಗೊಂಡ್ಬಿಡಿ, ಒಂದೇ ಸೂರಿನಲ್ಲಿ ಒಕ್ಕಲಿಗರನ್ನು ತೊಗೊಂಬನ್ನಿ, ಇನ್ನೊಳಗೆ ಯಾವ ಜಾತಿ ಅದು ತೊಗೊಂಬನ್ನಿ. ಈ ರೀತಿ ತಪ್ಪು ಇದು ಆಗಬಾರ್ದು ಅನ್ನೋದು ಒಂದು ವಿನಂತಿ, ಜಾತಿ ಗಣತಿಗೆ ವಿರೋಧ ಇಲ್ಲ, ಇದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳೋದಷ್ಟೇ ಇರೋದು. ನಮ್ಮ ಒಂದೇದ್ದು ಕನ್ನಡ ಸಂಘಟನೆಗಳದು ಇದು ಬೇರೆ, ಇವತ್ತೇನೋ ತಿಳಿದು ಆಗಿದೆ, ಅದು ಸರಿಪಡಿಸ್ಕೋತ ಕೆಲಸ ಆಗ್ತದೆ. ಅವ್ರು ಸರಿಪಡಿಸ್ಕೋಕ್ಕಿಂತ ಕನ್ನಡ ಸಂಘಟನೆಗಳು ಮಾಡೋಕ್ಕಿಂತ ನಾವೇ ಮೊದಲೇ ಅದನ್ನು ಅಡ್ವೈಸರಿ ಕಳಿಸಿ ಸರ್ಕಾರ ಕೆಲಸ ಮಾಡ್ತದೆ. ಸೊ ಅದಲ್ಲಿಗೆ ಮುಗಿದ ಅಧ್ಯಾಯ ಅದು. ಎರಡನೇದಾಗಿ, ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಾರೆ, ಇದು ಉದ್ದೇಶಪೂರ್ವಕವಾಗಿದೆ, ಭಾಳ ದುರುದ್ದೇಶದಿಂದ ಕೂಡಿದಂಥದ್ದು, ಒಂದು ಕೆಟ್ಟ ಚಾಳಿ ಇದು. ಹೀಗಾಗಿ ಆ ಪ್ರಭಾಕರ್ ಭಟ್ ಇರಲಿ ಅಥವಾ ಇನ್ನಿತರ ಯಾರೇ ಇರಲಿ ಅದನ್ನು, ಯಾವುದೇ ಪಕ್ಷದವ್ರು ಇರಲಿ, ಯಾವುದೇ ಜಾತಿಯವರು, ಯಾವುದೇ ಧರ್ಮದವ್ರು ಇರಲಿ, ಇಂಥ ಕೋಮು ಭಾವನೆಗಳನ್ನ ಏನು ಬಿತ್ತುವಂಥ ಜನ ಇದ್ದಾರೆ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು.
ಇದು ನಮ್ಮ ರಾಜ್ಯ ಏನಿದೆ ರಾಷ್ಟ್ರಕವಿ ಕುವೆಂಪು ಅವ್ರನ್ನ ಸ್ಮರಣೆ ಮಾಡಬೇಕು. ರಾಷ್ಟ್ರಕವಿ ಕುವೆಂಪು ಅವ್ರು ಹೇಳಿದಾಗೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ. ನೋಡಿ, ಸತೀಶ್ ಜಾರಕಿಹೊಳಿ ಅವರಾಗ್ಲಿ ಹಿಂದೆನೂ ಕೂಡ ಇದರ ಬಗ್ಗೆ ಡಿಮ್ಯಾಂಡ್ ಇತ್ತು. ಈಗ ಇದು ಪಕ್ಷದ ಒಳಗಡೆ ನಾನು ಹೊರಗಡೆ ಸ್ಟೇಟ್ಮೆಂಟ್ ಮಾಡುವಂಥ ಕೆಲಸ ಅಲ್ಲ. ಮೂರಾಗಬೇಕು, ಏನಾಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು ಬೇಡ ಎಲ್ಲನೂ ಕೂಡ ಪಕ್ಷದ 4 ಕೋಟಿ ಮಧ್ಯದಲ್ಲಿ ಚರ್ಚೆ ಆಗ್ತದೆ. ಅದನ್ನು ನಾನು ಇಲ್ಲಿ ಏನು ಹೇಳೋದಲ್ಲ, ನಾನು ಬಹಿರಂಗವಾಗಿ ಹೇಳ, ನಾನು ಏನು ನನ್ನ ಅಭಿಪ್ರಾಯ ಏನಿದೆ ನಾನು ಪಕ್ಷದಲ್ಲಿ ಹೇಳ್ತೇನೆ. ಸಂಬಂಧಿಸಿದವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಸುರ್ಜೇವಾಲ ಅವ್ರಿಗೆ, ವೇಣುಗೋಪಾಲ್ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀವಿ. ಅದು ನಮ್ಮ ಸಂಬಂಧಿಸಿದ ನಮ್ಮ ಅಭಿಪ್ರಾಯ ಅಂದ್ರೆ ಅಲ್ಲಿ ಹೇಳ್ತೀವಿ. ಇಲ್ಲಿ ಹೇಳುವಂಥ ಕೆಲಸ ಅಲ್ಲ ಅದು. ನೀವು ಮಾಡ್ತಿದ್ರೆ ನಿಮ್ಗೆ ಹೇಳ್ತಿದ್ವಿ, ನೀವು ಮಾಡೋಂಗಿಲ್ಲಲ್ಲ. ಧನ್ಯವಾದ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.